ಕುವೆಂಪು ಕನ್ನಡ ಯುವಕರ ಸಂಘದ ಶ್ರೀ ಪ್ರಿಯಕೃಷ್ಣ ಅಭಿಮಾನಿಗಳ ವತಿಯಿಂದ ಕಾಂಗ್ರೆಸ್ ಅಧ್ಯಕ್ಷರಾದ ರವಿಭೂಷಣ್ ರವರ ಅಧ್ಯಕ್ಷತೆಯಲ್ಲಿ ಕೊರೋನಾ ಲಾಕ್ಡೌನ್ನಿಂದಾಗಿ ಸಂಕಷ್ಟದಲ್ಲಿರುವ ಹಾಗೂ ಆರ್ಥಿಕವಾಗಿ ಹಿಂದುಳಿದವರಿಗೆ ದಿನಸಿ ಸಾಮಗ್ರಿಗಳನ್ನು ವಿತರಿಸಿದರು. ಹಂಚಿಕೊಂಡು ತಿನ್ನದೇ ಇದ್ರೆ ಏನ್ ಚಂದವೋ, ಹಸಿದಾಗ ಅನ್ನ ದಣಿದಾಗ ನೀರು ಕೊಡದಿದ್ದ ಮೇಲೆ ಏನ್ ಚಂದವೋ ಏನ್ ಚಂದವೋ. ನಾವು ಇವತ್ತು ನಮ್ಮ ಶಾಸಕರ ಮಾಜಿ ಶಾಸಕರಾದ ಪ್ರಿಯಕೃಷ್ಣರ ಒಂದು ಅಧ್ಯಕ್ಷತೆಯಲ್ಲಿ ನಮ್ಮ ಕುವೆಂಪು ಯುವಕರ ಸಂಘದಿಂದ ಪ್ರಿಯಕೃಷ್ಣರ ಅಭಿಮಾನಿಗಳ ಸಂಘದಿಂದ ನಾವು ಬಡವರಿಗೆ ಆದಷ್ಟು ನಮ್ಮ ಸಂಘದ ಪರವಾಗಿ ಪ್ರಿಯಕೃಷ್ಣ ಅಭಿಮಾನಿಗಳಾಗಿ ನಮ್ಮ ಕೈಯಿಂದ ಆಗಿದ್ದ ಹೆಲ್ಪ್ ಮಾಡ್ತಾ ಇದ್ದೀವಿ. ಒಂದು ಕಿಟ್ಟಲ್ 5 kg ಅಕ್ಕಿ, ಗೋಧಿ ಹಿಟ್ಟು 1 kg, ಸಕ್ಕರೆ 1 kg, ರಾಗಿ ಹಿಟ್ಟು 1 kg, 1/2 liter ಎಣ್ಣೆ, ಸ್ಯಾನಿಟೈಸು, ಮಾಸ್ಕು, ಬಿಸ್ಕೆಟ್ ಐಟಮ್, ಇಷ್ಟು ಐಟಮ್ನ ಒಂದು ಫ್ಯಾಮಿಲಿಗೆ ಒಂದು ವಾರಕ್ಕೆ 4 ದಿನಕ್ಕೆ ಆಗೋಷ್ಟು ನಮ್ಮ ಕೈಯಿಂದ ಆಗಿದ್ದ ಅತಿಥಿಯರ ಬಡವರನ್ನ ಹುಡುಕಿ ಮನೆ ಮನೆಗೆ ಹೋಗ್ಬಿಟ್ಟು ನಾವೇ ಸರ್ವೆ ಮಾಡಿಬಿಟ್ಟು ಅಂಥವ್ರನ್ನ ಗುರುತಿಸಿ ಕೊಟ್ಟಿದ್ದೀವಿ. ಇವತ್ತು ಎಷ್ಟೊಂದು ಜನ ಕೂಲಿ ಕಾರ್ಮಿಕರ ಪಾಪ ಕೆಲಸ ಇಲ್ಲ, ಒಂದು ನಾವು ನೋಡ್ತಾ ಇದ್ದೀವಿ ತುಂಬ ಕಷ್ಟ ಬೀಳ್ತಾರೆ, ಅಣ್ಣ ನಮಗೊಂದು ಕೊಡು ನಮಗೊಂದು ಕೊಡು ಅಂತಾರೆ. ಅಂಥವ್ರನ್ನ ಆದಷ್ಟು ಹುಡುಕಿ ಕೊಟ್ಟಿದ್ದೀವಿ, ನಮ್ಮ ಕೈಯಿಂದ ಆಗಿದ್ದು ಪ್ರಯತ್ನ ನಾವು ಮಾಡಿದ್ದೀವಿ. ನಮ್ಮ ಸಾಹೇಬರು ಪ್ರಿಯಕೃಷ್ಣ ಆದೇಶದ ಮೇರೆಗೆ ಅವ್ರು ಹೇಳ್ದಂಗೆ ನಾವು ನಡ್ಕೊಂಡು ಅವ್ರ ಕೆಲಸನ ನಾವು ಮಾಡ್ಕೊಂಡು ಹೋಗಿದ್ದೀವಿ. ಸೋಮವಾರ ಮೇಲೆ ಲಾಕ್ಡೌನ್ ಓಪನ್ ಮಾಡ್ತೀನಿ ಅಂದರೆ ಫುಲ್ ಲಾಕ್ಡೌನ್ ಓಪನ್ ಮಾಡಲ್ಲ, ಎಷ್ಟು ಮಟ್ಟಿಗೆ ಆಗುತ್ತೋ ಗೊತ್ತಿಲ್ಲ. ನಮ್ಮ ಜನ ಏನೋ ಸುಧಾರಣೆ ಆಗಬೇಕಾದ್ರೆ ಮಿನಿಮಮ್ 5 ವರ್ಷ ಬೇಕು. ಸದ್ಯದ ಪರಿಸ್ಥಿತಿ ನೋಡಿದ್ರು ಅವ್ರಿಗೇನು ಒಂದು ಬರಲ್ಲ. ಈಗ ಹೋಗಿ ಒಂದು ವಾರ 15 ದಿನ ಎಲ್ಲ ಯಾರಿಗೆ ಕೆಲಸ ಕೊಡೋಲ್ಲ, ಊರ ಕಡೆ ಸೇರ್ಕೊಂಡವ್ರೆ, ಯಾರ ಹತ್ರ ಕೆಲಸಗಳಿಲ್ಲ, ಎಷ್ಟೊಂದು ಜನ ಕೆಲಸನ ತೆಗೆದಾಕವ್ರೆ. ಈಗ ಕೆಲಸ ಹುಡುಕೋಕೆ ಇನ್ನೂ 2 ತಿಂಗಳು ಬೇಕಾಯ್ತದೆ ಅವರಿಗೆ, ಯಾರು ಕೆಲಸ ಕೊಡ್ತಾರೆ ಸಡನ್ ಆಗಿ, ಅದನ್ನು ಲೇಟ್ ಆಗುತ್ತೆ. ಅಟ್ಲೀಸ್ಟ್ ನಮ್ಮ ಕೈಯಿಂದ ಕೊಟ್ಬಿಟ್ಟು ಮುಂದಿನ ದಿನ ಅವ್ರು ಯೂಸ್ ಆಗಲಿ ಅಂತ ಕೊಟ್ಟಿದ್ದೀವಿ. ಇಷ್ಟು ಕೆಲಸ ನಾವು